ಟೆಸ್ಟ್ ಆಟಗಾರ ವೃದ್ಧಿಮಾನ್ ಸಾಹ ತಮಗೆ ಬೆದರಿಕೆ ಸಂದೇಶ ಕಳಿಸಿದ ಪತ್ರಕರ್ತನ ಹೆಸರನ್ನ ಬಿಸಿಸಿಐಗೆ ಬಹಿರಂಗಪಡಿಸಿದ್ದಾರೆ. ಸಾಹಾಗೆ ಬಂದ ಬೆದರಿಕೆ ಕುರಿತು ತನಿಖೆ ನಡೆಸಲು ಬಿಸಿಸಿಐ ಮೂವರು ಅಧಿಕಾರಿಗಳನ್ನು ಒಳಗೊಂಡ ತನಿಖಾ ಸಮಿತಿಯನ್ನ ರಚಿಸಿತ್ತು. ಈ ಸಮಿತಿ ಮುಂದೆ ಹಾಜರಾಗಿದ್ದ ಸಾಹ ಪತ್ರಕರ್ತನ ಹೆಸರನ್ನ ರಿವೀಲ್ ಮಾಡಿದ್ದಾರೆ. ಈ ಕುರಿತು ಸದ್ಯದಲ್ಲೇ ಬಿಸಿಸಿಐ ಹೇಳಿಕೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಯಿಂದ ಸಾಹರನ್ನ ಕೈಬಿಟ್ಟಿದ್ದಕ್ಕೆ ಪತ್ರಕರ್ತರೊಬ್ಬರು ಸಂದರ್ಶನ ನೀಡುವಂತೆ ಸಾಹಾಗೆ ಕೇಳಿಕೊಂಡಿದ್ರು. ಆದರೆ ಸಾಹ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಇದರಿಂದ ಆ ಪತ್ರಕರ್ತ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ನೋಡ್ಕೊಳ್ತೀನಿ ಎಂಬರ್ಥದಲ್ಲಿ ಸಾಹಾಗೆ ಮೆಸೇಜ್ ಮಾಡಿದ. ಆ ಮೆಸೇಜಸ್ನ ಸ್ಕ್ರೀನ್ಶಾಟ್ಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಶೇರ್ ಮಾಡಿಕೊಂಡಿದ್ರು. ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾರ ನಡೆ ಅಭಿಮಾನಿಗಳನ್ನ ಕೆರಳಿಸಿದೆ. ಪಂದ್ಯದ ಎರಡನೇ ದಿನ ಅದ್ಭುತವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದ ಆಲ್ರೌಂಡರ್ ರವೀಂದ್ರ ಜಡೇಜಾ 175 ರನ್ ಗಳಿಸಿ ದ್ವಿಶತಕದತ್ತ ಮುನ್ನುಗ್ಗಿದ್ರು. ಅಭಿಮಾನಿಗಳು ಕೂಡ ಜಡೇಜಾರ ಮೊದಲ ಡಬಲ್ ಸೆಂಚುರಿಗಾಗಿ ಕಾಯ್ತಿದ್ರು. ಆದರೆ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿ ಜಡೇಜಾ ದ್ವಿಶತಕದ ಆಸೆಗೆ ತಣ್ಣೀರು ಎರಚಿದ್ರು. ಇದರಿಂದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫ್ಯಾನ್ಸ್ ರೋಹಿತ್ ಶರ್ಮಾ ಹಾಗೂ ತಂಡದ ಕೋಚ್ ರಾಹುಲ್ ದ್ರಾವಿಡ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಅಂದು ಸಚಿನ್ 194 ರನ್ ಗಳಿಸಿದಾಗ ದ್ರಾವಿಡ್ ಡಿಕ್ಲೇರ್ ಘೋಷಿಸಿದಂತೆಯೇ ಎಂದು ರೋಹಿತ್ ಕೂಡ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಅಂದುಕೊಂಡಂತೆ ದಿಗ್ಗಜ ಸ್ಪಿನ್ನರ್ ಶೇನ್ ವಾನ್ ಮದ್ಯವ್ಯಸನಿ ಆಗಿರಲಿಲ್ಲ. ಅವರು ಅಪರೂಪಕ್ಕೊಮ್ಮೆ ಮದ್ಯ ಸೇವನೆ ಮಾಡ್ತಿದ್ರು, ಅಲ್ಲದೆ ಯಾವುದೇ ಡ್ರಗ್ಸ್ ಕೂಡ ತೆಗೆದುಕೊಳ್ತಿರಲಿಲ್ಲ ಎಂದು ಶೇನ್ ವಾನ್ ಮ್ಯಾನೇಜರ್ ಜೇಮ್ಸ್ ಯೆಸ್ಕಿನ್ ತಿಳಿಸಿದ್ದಾರೆ. ವಾನ್ ನಿಧನ ಹೊಂದಿದ ದಿನ ತಮ್ಮ ಸ್ನೇಹಿತರೊಂದಿಗೆ ಊಟ ಮಾಡಲು ನಿರ್ಧರಿಸಿದ್ರು, ಆದರೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ರು. ಈ ವೇಳೆ ಎಷ್ಟೇ ಪ್ರಯತ್ನ ಪಟ್ಟರೂ ವಾನ್ ಎಚ್ಚರಗೊಳ್ಳಲಿಲ್ಲ, ಅಲ್ಲದೆ ಆಂಬ್ಯುಲೆನ್ಸ್ 20 ನಿಮಿಷ ತಡವಾಗಿ ಬಂತು. ಹೀಗಾಗಿ ಆಸ್ಪತ್ರೆ ತಲುಪಿದ ನಂತರ ವಾರ್ನ್ ಮೃತಪಟ್ಟಿರುವುದು ಖಚಿತವಾಯಿತು ಎಂದು ಯೆಸ್ಕಿನ್ ಮಾಹಿತಿಯನ್ನ ನೀಡಿದ್ದಾರೆ. ಐಪಿಎಲ್ಗೆ ಸಿದ್ಧತೆ ಆರಂಭಿಸಿದ ಬೆನ್ನಲ್ಲೇ ಟೀಂ ಇಂಡಿಯಾ ಆಟಗಾರರಿಗೆ ಬಿಸಿಸಿಐ ಖಡಕ್ ಸಂದೇಶ ರವಾನಿಸಿದೆ. ಲಂಕಾ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಪಾಲ್ಗೊಂಡ ಆಟಗಾರರನ್ನ ಹೊರತುಪಡಿಸಿ ಉಳಿದ 25 ರಾಷ್ಟ್ರೀಯ ಆಟಗಾರರು ಎನ್ಸಿಎ ಫಿಟ್ನೆಸ್ ಕ್ಯಾಂಪ್ನಲ್ಲಿ ಹಾಜರಾಗುವಂತೆ ಬಿಸಿಸಿಐ ಸೂಚನೆಯನ್ನ ನೀಡಿದೆ. ಐಪಿಎಲ್ಗೆ ಪ್ರಾರಂಭಕ್ಕೂ ಮುನ್ನ ಆಟಗಾರರಿಗಾಗಿ ಬಿಸಿಸಿಐ ಎನ್ಸಿಎದಲ್ಲಿ 10 ದಿನಗಳ ಫಿಟ್ನೆಸ್ ಕ್ಯಾಂಪ್ ಆಯೋಜಿಸಿದೆ. ಐಪಿಎಲ್ನಲ್ಲಿ ಭಾಗವಹಿಸುವ ಎಲ್ಲಾ ಆಟಗಾರರು ಈ ಕ್ಯಾಂಪ್ಗೆ ಹಾಜರಾಗುವಂತಿಲ್ಲ. ರಾಷ್ಟ್ರೀಯ ತಂಡ ಪ್ರತಿನಿಧಿಸುವ ಆಟಗಾರರು ಮಾತ್ರ ಕ್ಯಾಂಪ್ಗೆ ಕಡ್ಡಾಯವಾಗಿ ಬರಬೇಕು ಎಂದು ಸೂಚಿಸಲಾಗಿದೆ. 15ನೇ ಆವೃತ್ತಿಯ ಐಪಿಎಲ್ ಸಂಪೂರ್ಣ ವೇಳಾಪಟ್ಟಿಯನ್ನ ಬಿಸಿಸಿಐ ಇಂದು ರಿಲೀಸ್ ಮಾಡಲಿದೆ. ಲೀಗ್ನ ಮೊದಲ ಪಂದ್ಯದಲ್ಲಿ ಯಾವ್ಯಾವ ತಂಡಗಳು ಸೆಣಸಲಿವೆ, ಯಾವ್ಯಾವ ಸ್ಟೇಡಿಯಂಗಳಲ್ಲಿ ಲೀಗ್ ಪಂದ್ಯಗಳು ನಡೆಯಲಿವೆ ಸೇರಿದಂತೆ ಟೂರ್ನಿಗೆ ಸಂಬಂಧಪಟ್ಟ ಸಂಪೂರ್ಣ ವಿವರಗಳನ್ನ ಬಿಸಿಸಿಐ ಪ್ರಕಟಿಸಲಿದೆ. ಆದರೆ ಪ್ಲೇಆಫ್ ಹಂತದ ಪಂದ್ಯಗಳ ಸ್ಥಳಗಳ ಮಾಹಿತಿಯನ್ನ ಬಿಸಿಸಿಐ ಈ ತಿಂಗಳ ಕೊನೆಯಲ್ಲಿ ನಿರ್ಧರಿಸಲಿದೆ ಎನ್ನಲಾಗಿದೆ. ಮಾರ್ಚ್ 26ರಿಂದ ಐಪಿಎಲ್ ಆರಂಭವಾಗಲಿದ್ದು ಮೇ 29ಕ್ಕೆ ಫೈನಲ್ ನಡೆಯಲಿದೆ. ಈ ಬಾರಿ ಲೀಗ್ಗೆ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಹೊಸದಾಗಿ ಎಂಟ್ರಿ ಕೊಟ್ಟಿವೆ. ಪ್ರಸಕ್ತ ರಣಜಿ ಟೂರ್ನಿಯಲ್ಲಿ ಕರ್ನಾಟಕ ತಂಡದ ಸ್ಪಿನ್ನರ್ ಕೃಷ್ಣಪ್ಪ ಗೌತಮ್ ತಮ್ಮ ಸ್ಪಿನ್ ಮೋಡಿ ಮೂಲಕ ಮಿಂಚಿದ್ದಾರೆ. ಪಾಂಡಿಚೇರಿ ವಿರುದ್ಧದ ಪಂದ್ಯದಲ್ಲಿ ಕೆ ಗೌತಮ್ 86 ರನ್ ಗಳಿಗೆ 5 ವಿಕೆಟ್ ಕಬಳಿಸಿದ್ದಾರೆ. ಕರ್ನಾಟಕದ 453 ರನ್ ಬೆನ್ನತ್ತಿದ ಪಾಂಡಿಚೇರಿ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಗೌತಮ್ ಸ್ಪಿನ್ ಮೋಡಿಯಿಂದಾಗಿ 241 ರನ್ ಗಳಿಗೆ ಆಲ್ ಔಟ್ ಆಯಿತು. ಈ ಮೂಲಕ 212 ರನ್ ಗಳ ಹಿನ್ನಡೆ ಅನುಭವಿಸಿದ ಪಾಂಡಿಚೇರಿ ಫಾಲೋ ಆನ್ ಸುಳಿಗೆ ಸಿಲುಕಿದೆ. ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವ ಎದುರಾಳಿ ತಂಡ 4 ವಿಕೆಟ್ ನಷ್ಟಕ್ಕೆ 62 ರನ್ ಗಳಿಸಿದೆ.